ಸರ್ ಏನು ಹೇಳಿದ್ರು ಮನ್ಯಾಗ ನಿಮ್ಗೆ ಸರ್ ಏನಾಗಿತ್ತು ಸ್ವಲ್ಪ ಹೇಳಿ ಮಾತಾಡ್ದು ಟಿವಿ ಸ್ವಲ್ಪ ಹೇಳ್ಬೇಕಂದ್ರೆ ಅವನು 4 ಕೋಟಿ ರೂಪಾಯಿ ಸರ್ ಮಾತೇ ಸರ್ ಬಂದಿಲ್ಲ ಫುಲ್ ಬಂದಿದ್ರಿ ಇದಕ್ಕೆ ನೇರ ಹೊಣೆ ಕೆ ಎಸ್ ಈಶ್ವರಪ್ಪರು ಕೆ ಎಸ್ ಈಶ್ವರಪ್ಪರು ಅರೆಸ್ಟ್ ಆಗಬೇಕು ಅರೆಸ್ಟ್ ಆಗೋ ಮಟ್ಟ ನಾವು ಬಾಡಿನ ತೆಗೆದಿಲ್ಲ ಏನು ಅವ್ನಿಗೆ ನ್ಯಾಯ ದೊರಕಿಸ್ಕೊಳ್ಬೇಕು ಮಧ್ಯಮ ವರ್ಗದ ಮನುಷ್ಯ 4 ಕೋಟಿ ರೂಪಾಯಿ ಕೆಲಸ ಮಾಡ್ತಾನಂದ್ರೆ ಅವ್ನು ಹೇಗೆ ಮಾಡಿರ್ತಾನ್ರಿ ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡ್ಕೊಂಡು ಇರ್ತಾನ ಮಾನನಷ್ಟು ಮೊಕದ್ಮೆ ಹಾಕಿದಾರ್ರಿ ನಮ್ಮ ತಮ್ಮನ ಮ್ಯಾಗ 40% ಕಮಿಷನ್ ಕೇಳಿದಾರ ಅವರು ಎಲ್ಲ ನಿಮ್ಗೆ ಉಲ್ಲೇಖ ಐತಿ ನಿಮ್ಗೆ ವಾಟ್ಸಪ್ ಎಲ್ಲ ನಿಮ್ಮ ನಿಮ್ಮ ಮಾಧ್ಯಮದ ಮುಂದೆ ನಾವು ಕೇಳ್ಕೊಳ್ದಂದ್ರೆ ಈಶ್ವರಪ್ಪನ ಅರೆಸ್ಟ್ ಆಗಬೇಕು ನಮ್ಮ ತಮ್ಮಗೆ ನ್ಯಾಯ ದೊರಕಿಸ್ಕೊಳ್ಬೇಕು ತೋರಿಸ್ತು ಯಾವುದೋ ಲಾಜ್ ಇದೆ ಅಂತ ನಮ್ಗಂತೂ ಇನ್ನೂ ಮಟ್ಟ ಕನ್ಫರ್ಮೇಶನ್ ಇಲ್ಲ ನಾ ಬೆಳಗಿಂದ ಇದನ್ನೇ ಮಾಡ್ತಾ ಇದ್ದೇನೆ ಮಾಧ್ಯಮ ಮಿತ್ರಗಳಿಗೆ ಮಾತಾಡ್ತಾನೆ ದಿಲೀಪ್ ಸರ್ ನಿಮ್ಗೆ ದಯವಿಟ್ಟು ಹೇಳ್ತಾ ಇದ್ದೇನೆ ಮಾಧ್ಯಮದವರಿಗೆ ನಿಮ್ಮ ಕೈ ಮುಗಿದು ಕಳ್ಕೊಳ್ಳಿ ಇದಕ್ಕೆ ನಮ್ಮ ತಮ್ಮಗೆ ನ್ಯಾಯ ದೊರಕಿಸ್ಕೊಡ್ರಿ ಈಶ್ವರಪ್ಪನವರು ಅರೆಸ್ಟ್ ಆಗಲಿ ಅವ್ರು ಸತ್ಯಾಸತ್ಯತೆ ಹೊರಬಿಡಲಿ ನಿಮ್ಗೆ ಹೇಳ್ಬೇಕಲ್ಲ ಒಂದ್ ವರ್ಷದ ಮಗು ಐತ್ರಿ ಗಂಡ್ ಮಗು ಎಲ್ಲಿರ್ತಿದ್ರ ಅವ್ರು ಬೆಳಗಾವಿದಾಗಿರ್ತಿದ್ರ ಬೆಳಗಾವಿ ಇಲ್ಲಿ ಸಮರ್ಥಕೊಂಡಿರಿ ಕೆಲಸ ಮಾಡಿದ್ದು ನಾವ್ ಇಲ್ಲಿ ರೂರಲ್ ಮಾಡಿಲ್ಲ ನಮ್ ಹಿಂಡಲ್ಗಾ ಪಂಚಾಯತಿ ಕೆಲಸದು 4 ಕೋಟಿ ರೂಪಾಯಿ 1 ರೂಪಾಯಿ ಬಿಲ್ ಇಲ್ಲ ಅಪ್ರೂವಲ್ ಇಲ್ಲ ಅಂತಾರ ಅವ್ರ ಸಂತೋಷ್ ಪಾಟೀಲ್ ಯಾರಂತೂ ಗೊತ್ತಿಲ್ಲ ಅಂತ ಹೇಳ್ತಾರ ಅವ್ರು ಹೌದು ಗೊತ್ತಿತ್ತಲ್ರಿ ಫೋಟೋ ಅದಾವ ಅವ್ರ ಮನೆಗೆ ಹೋಗಿದಾರು ಎಲ್ಲಾ ಬಂದಾರೆ ನೀವು ಮೀಡಿಯಾದವರು ನೀವು ಬಿಟ್ಟಿದ್ರಲ್ರಿ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಮಾಹಿತಿ ಮೀಡಿಯಾ ಇದೆ ಮನೆಯವ್ರು ನನಗೆ ಗೊತ್ತಿಲ್ಲ ಅಷ್ಟು ಸೂಕ್ಷ್ಮ ವಿಚಾರ ಒಂದು ಈಗ ಯಾವ್ದೋ ಒಂದು ಪಕ್ಷಕ್ಕೆ ಸೇರ್ಕೊಂಡು ಯಾವ್ದಾರ ಲೀಡರ್ ಮನೆಗೆ ನೀನು ಹೋಗ್ತೀಯಾ ಯಾವ್ದಾರ ವಿರೋಧ ಪಕ್ಷದ ಮನುಷ್ಯ ಈಶ್ವರಪ್ಪನ ಮನೆಗೆ ಹೋಗ್ತಾನ ಸೌಹಾರ್ದ ಭೇಟಿಗಾಗಿ ಹೋಗ್ತಾನ ಸೌಹಾರ್ದ ಭೇಟಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.